ಬನ್ನಿ ಸ್ನೇಹಿತರೆ, ನಾವು ನೋಡಿ ಇವಾಗ ತಾನೆ ಕಳೆದ ಎಪಿಸೋಡಲ್ಲಿ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ದೀನಿ. ಅದ್ರ ಬಗ್ಗೆ ಎಷ್ಟು ಮಾತಾಡೋದು ಸಾಧ್ಯ? ಯಾಕೆಂದರೆ 70 ವರ್ಷಗಳಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಬಂತು ಅಂತಂದರೆ ಸುಮಾರು 65-70 ವರ್ಷಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ನವರು ರೂಲ್ ಮಾಡಿರೋದು. ನರೇಂದ್ರ ಮೋದಿಯವರು 2014 ಅಧಿಕಾರಕ್ಕೆ ಬಂದಾಗ ಭ್ರಷ್ಟಾಚಾರಗಳ ಬಗ್ಗೆ ಮಾತಾಡ್ತಾ ಇದ್ದರು. ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕು ಅಂದರೆ 2G ಸ್ಕ್ಯಾಮ್ ಅಂತೆ, ಕಾಮನ್ವೆಲ್ತ್ ಘೋಟಾಲ ಅಂತೆ, ಬೋಫೋರ್ಸ್ ಘೋಟಾಲ ಅಂತೆ, ಏರೋಪ್ಲೇನ್ ಘೋಟಾಲ ಅಂತೆ, ಹೀಗೆ ಸಾವಿರಾರು ಘೋಟಾಲಗಳು ಮಾಡಿದ್ರು. ಏನಾಗಿದೆ ಇದಕ್ಕೆ ಪೂರ್ವಕವಾಗಿ? ಮೊನ್ನೆ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಜನತಾದಳ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇತ್ತು. ಈ ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನಾಯಿತು ನೋಡಿ, ಸಿದ್ದರಾಮಯ್ಯ ನಿಮ್ಮ ಅಪ್ಪನ ಹಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ, ನಮ್ಮ ಅಪ್ಪನ ಹಣೆ ಆಗಲ್ಲ ಅಂತಂದರು. ಅದೇ ಸಿದ್ದರಾಮಯ್ಯ JDS ಅಂದರೆ ಕುಮಾರಸ್ವಾಮಿ ದೇವೇಗೌಡರ ಮನೆ ಬಾಗಿಲಿಗೆ ಹೋಗಿ ಕಾಲಿಗೆ ಬಿದ್ದು ಮುಖ್ಯಮಂತ್ರಿ ಮಾಡಿದ್ರು ಕುಮಾರಸ್ವಾಮಿನ. ಎಷ್ಟು ಅವಮಾನದ ಪರಿಸ್ಥಿತಿ! ಅವ್ರಿಗೇನು ಅನ್ಸೋದೇ ಇಲ್ಲ ರೀ, ಯಾಕೆಂತಂದ್ರೆ ಬಂಡರು ಅವರು, ಅದರಲ್ಲೇ ನಾವು ಗೆದ್ದಿದ್ದೀವಿ ಅಂತ. ಜಟ್ಟಿ ಬಿದ್ದರು ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ತಾರೆ ನೋಡಿ, ಹಾಗೆ ಮೀಸೆ ತಿರುಗಿಸ್ಕೊಂಡು ಓಡಾಡಿದ್ರು. ಆದರೆ ಕಾಂಗ್ರೆಸ್ನವರು ಬಹಳ ಬುದ್ಧಿವಂತರು. ಏನು ಮಾಡಿದರು ಅಂತಂದರೆ, ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ಒಬ್ಬ MLAನ ಇದು ಮಾಡಿಬಿಟ್ಟಿದ್ರು, ಸ್ಪೀಕರ್ ಮಾಡಿಬಿಟ್ಟಿದ್ರು. ಈ ಸ್ಪೀಕರ್ ಆಟ ಏನು ಅಂತಂದರೆ ನೋಡಿ, ನಮ್ಮ ದೇಶದಲ್ಲಿ ಪಾರ್ಲಿಮೆಂಟ್ ಸುಪ್ರೀಮ, ಕೋರ್ಟ್ ಸುಪ್ರೀಮ ಅಂತ ಬರುತ್ತೆ. ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಸಿಸ್ಟಮ್ಗಳ ಬಗ್ಗೆ, ಕಾನೂನುಗಳ ಬಗ್ಗೆ ನಾವೇನಾದರೂ ಮಾತಾಡ್ತೀವಿ ಅಂತಂದರೆ ಪಾರ್ಲಿಮೆಂಟ್ ಸುಪ್ರೀಮ್. ಯಾಕೆಂದರೆ ಪಾರ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾನೂನನ್ನ ಸುಪ್ರೀಂ ಕೋರ್ಟ್ ಏನಾದರೂ ಜಗಳ ಬಂದಾಗ ಮಾತ್ರ ಅದು ತೀರ್ಮಾನ ಕೊಡ್ಬೋದು. ಆದರೆ ಏನಾಗಿದೆ ಇಲ್ಲಿ, 70 ವರ್ಷಗಳಲ್ಲಿ ಒಂದೇ ಪಕ್ಷ ಆಡಳಿತ ಮಾಡಿದ್ರಿಂದ ಪ್ರತಿಯೊಂದಕ್ಕೂ ಸುಪ್ರೀಂ ಕೋರ್ಟ್ ತಲೆ ಮೇಲೆ ಕೂತ್ಕೋತಾ ಇದ್ರು. ಇವರು ಹೇಗೆ ತಲೆ ಮೇಲೆ ಕೂತ್ಕೊಂಡು ತಲೆ ಮೇಲೆ ಮೊಳೆ ಹೊಡೆದ್ರು ಸುಪ್ರೀಂ ಕೋರ್ಟ್ ಮೇಲೆ ಅಂತಂದರೆ ನೋಡಿ ಹೇಳ್ತೀನಿ. ಶಾಬಾನು ಪ್ರಕರಣ ಆಗುತ್ತೆ. ಶಾಬಾನು ಪ್ರಕರಣ ಆದರೆ ನೋಡಿ, ಅಲ್ಲಿ ಅದು ಡೈವರ್ಸ್ ಕೇಸಿಂದು ಅಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡುತ್ತೆ ಶಾಬಾನು ಪರವಾಗಿ. ಆದರೆ ಅವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರುತ್ತೆ, ಅವರೇನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ನ ತೀರ್ಮಾನನೇ ಉಲ್ಟಾ ಪಲ್ಟಾ ಮಾಡಿ ಶರಿಯತ್ ಲಾ ಇದೆ, ಮುಸಲ್ಮಾನರಿಗೆ ಸಪರೇಟ್ ಕಾನೂನು, ವೈಯಕ್ತಿಕ ಕಾನೂನು, ಟ್ರಿಪಲ್ ತಲಾಖ್ ಮೋಸ ಅಲ್ಲ, ಅದು ನ್ಯಾಯಬದ್ಧವಾದ, ಹೀಗೆ ಏನೇನು ಹೇಳ್ಬಿಡ್ತಾರೆ ಅವರು ಜಡ್ಜ್ಗಳಲ್ಲಿ ಇವುಗಳಲ್ಲಿ ಎಲ್ಲ. ಏನಾಗುತ್ತೆ, ಸುಪ್ರೀಂ ಕೋರ್ಟ್ ತೆಪ್ಪ ಕೂತ್ಕೊಳ್ಳುತ್ತೆ. ಇವು ನೋಡಿ, ನಮ್ಮ ದೇಶಕ್ಕೆ ಏನಾದರೂ ತೊಂದರೆ ಆಗಿದೆ ಅಂತಂದರೆ ಪಾಕಿಸ್ತಾನಕ್ಕಿಂತ ಚೈನಾಕ್ಕಿಂತ ನಮ್ಮ ದೇಶದಲ್ಲಿ ಆಂತರಿಕ ಶತ್ರುಗಳೇ ಜಾಸ್ತಿ. ಈ ಶತ್ರುಗಳು ಏನು ಮಾಡಿದ್ದಾರೆ, ಗೋಮುಖ ವ್ಯಾಘ್ರಗಳು ಅಂತೀವಿ, ಅಂದರೆ ಹುಲಿ ಹಸುಮುಖ ಹಾಕ್ಕೊಂಡು ಬಂದ್ಬಿಡುತ್ತಂತ. ಹಾಗೆ ಈ ಮುಂಡೆ ಮಕ್ಕಳು ಏನು ಮಾಡಿದ್ದಾರೆ, ಸೆಕ್ಯುಲರ್ ಅನ್ನೋ ಮುಖವಾಡನ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಡೆಮಾಕ್ರಸಿನಲ್ಲಿ ಮೆಜಾರಿಟಿ ಮಸ್ಟ್ ಪ್ರಿವೇಲ್, ಮೆಜಾರಿಟಿಗೆ ಮಾನ್ಯತೆ ಇರಬೇಕು, ಬಹುಮತಕ್ಕೆ ಮಾನ್ಯತೆ ಇರಬೇಕು, ಬಹುಮತ ಮಾತ್ರ ಇದು ಮಾಡಬೇಕು, ದೇಶ ಆಳ್ಬೇಕು ಅಂತಿದೆ. ನಮ್ಮ ದೇಶದಲ್ಲಿ ಏನಾಗಿದೆ, ಸಂವಿಧಾನದಲ್ಲಿ ಇರೋ ಸೆಕ್ಯುಲರ್ ಅನ್ನೋ ಶಬ್ದಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಮುಸಲ್ಮಾನರಿಗೆ ನಾವು ಅಲ್ಪಸಂಖ್ಯಾತರವರು ಹೆಚ್ಚಿನ ಸೌಲಭ್ಯ ಕೊಡಬೇಕು ಅಂದ್ಬಿಟ್ಟು ತಲೆ ಮೇಲೆ ಕೂರಿಸಿ 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 ಏನು ಮಾಡಿದ್ದಾರೆ, ಹಿಂದೂಗಳು 80% ಇದ್ದರು ಸ್ವತಂತ್ರ ಬಂದಾಗ, ಈ 75% ಆಗಿದ್ದಾರೆ. ಹೀಗೆ ಆಗ್ಬಿಟ್ರೆ ಹಿಂದೂಗಳು ಮೈನಾರಿಟಿ ಆಗ್ಬಿಡ್ತೀವಿ. ನೋಡಿ, ಮುಸಲ್ಮಾನರು ಅಂತ ಹೋದರೆ ಪ್ರಪಂಚದಲ್ಲಿ 56-57 ದೇಶಗಳಿವೆ. ಕ್ರಿಶ್ಚಿಯನ್ರು ಅಂತ ಹೋದ್ರೆ 100ಕ್ಕಿಂತ ಹೆಚ್ಚು ದೇಶಗಳಿವೆ. ನಾಳೆ ನಾವು ಮೈನಾರಿಟಿ ಆದರೆ ಅಟ್ಟಾಡಿಸ್ಕೊಂಡು ಓದಿತಾರೆ, ಅಟ್ಟಾಡಿಸ್ಕೊಂಡು ಕೊಲೆ ಮಾಡ್ತಾರೆ. ಯಾಕೆ ಅಂತಂದರೆ ಈ ಇಸ್ಲಾಂ ಧರ್ಮ ಹೇಳುತ್ತೆ, ಯಾರು ಇಸ್ಲಾಂ ಧರ್ಮನ ನಂಬಲ್ಲ ಅವ್ರನ್ನ ಕೊಲೆ ಮಾಡೋದಕ್ಕೂ ಓಕೆ ಅಂತ ಹೇಳಿದ್ದಾರೆ ಅಂತ ಹೇಳುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ವಿಶ್ಲೇಷಣೆ ಮಾಡಿದಾಗ ಏನಾಗುತ್ತೆ, ನಮ್ಮ ರಾಜಕೀಯ ವ್ಯಕ್ತಿಗಳು ಅಂತಂದರೆ 85-90% ರಾಜಕೀಯ ವ್ಯಕ್ತಿಗಳು ಆಯ್ಕೆ ಆಗ್ತಿದ್ದು ಹಿಂದೂಗಳೇನೆ. ಅವ್ರಿಗೇನು ಅಂದರೆ ಅಧಿಕಾರ ಬೇಕು, ಹೆಣ್ಣು ಬೇಕು, ಮಣ್ಣು ಬೇಕು ಮತ್ತು ದುಡ್ಡು ಬೇಕು. ಇಷ್ಟಕ್ಕೋಸ್ಕರ ಅವ್ರೇನು ಮಾಡಿದ್ರು, ಹಿಂದೂಗಳನ್ನೇ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ನೋಡಿದ್ರು. ಹೀಗೆ ನೋಡ್ತಾ ನೋಡ್ತಾ ಏನಾಗಿದೆ, ನಮ್ಮ ದೇಶದ ವ್ಯವಸ್ಥೆನೇ, ಕಾನೂನನ್ನು ಬುಡ್ಮೇಲ್ ಮಾಡಿಬಿಟ್ರು. ಹೀಗೆ ಬುಡ್ಮೇಲ್ ಮಾಡಿದ್ದು ಒಂದು ಉದಾಹರಣೆ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ ನಾನು, ಇಂದಿರಾ ಗಾಂಧಿಯವರು ಸುಪ್ರೀಂ ಕೋರ್ಟ್ನ ಧಿಕ್ಕರಿಸಿ ಪಾರ್ಲಿಮೆಂಟ್ನ ಸಸ್ಪೆಂಡ್ ಮಾಡಿ ಎಮರ್ಜೆನ್ಸಿ ಹೇರಿದ್ರು, ನಂಬರ್ 1. ಅದೇ ಏನಾಯಿತು, ನರೇಂದ್ರ ಮೋದಿಯವರು ಇಷ್ಟು ದೊಡ್ಡ ಬಹುಮತ ಇದ್ದರೂ ಸಹ
ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ರಿಸರ್ವೇಷನ್ ಕೊಡಬೇಕು ಅಂದಾಗ ಎಷ್ಟು ಮುಂದಾಲೋಚನೆ ಮಾಡಿದ್ರು ಅಂತ ಹಳೆ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಇಂಥ ಪರಿಸ್ಥಿತಿನಲ್ಲಿ ಇದು ಮಾಡಬೇಕಾದ್ರೆ ನೋಡಿ, ರಿಸರ್ವೇಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಎರಡು ಶಬ್ದಗಳು ನಮ್ಮನ್ನು ಮೋಸ ಮಾಡುತ್ತೆ. ಒಂದು, ಅಂಬೇಡ್ಕರ್ ಹೇಳಿದ್ದಾರೆ, ಅಂಬೇಡ್ಕರ್ ಹೇಳಿದ್ದಾರೆ ನಮ್ಮ ದೇಶದ ಸಂವಿಧಾನ ಹಿಂಗಿದೆ, ನಮ್ಮ ದೇಶದ ಸಂವಿಧಾನ ಹಿಂಗಿದೆ ಅಂತ. ಏನು ಮಾಡಿದ್ರು, ಮೇಲ್ವರ್ಗದವ್ರನ್ನ ಯಾರು 80% ಇದ್ದರು ಅವ್ರನ್ನ ಸಂವಿಧಾನದಿಂದ ದೂರನೇ ಇಟ್ಬಿಟ್ರು. ಇನ್ನು 20% ಯಾರು ರಿಸರ್ವೇಷನ್ ಕೇಳ್ತಾರೆ ಅವ್ರದ್ದು ಮಾತ್ರ ಆಸ್ತಿ ಆಗೋಯ್ತು ಸಂವಿಧಾನ. ಇವತ್ತು ಹೇಳ್ತೀವಿ, ಸಂವಿಧಾನದ ರಕ್ಷಣೆಗಾಗಿ ಹೋರಾಟ ಮಾಡಬೇಕು. ರಿಸರ್ವೇಷನ್ ಎಲ್ಲೋ 100ರಲ್ಲಿ 1 ಅಲ್ಲ ರೀ, ಕರಡಿನಲ್ಲಿ ಒಂದು ಕೂತಲಿದ್ದಂಗೆ ರಿಸರ್ವೇಷನ್ ಇದು. ಅದನ್ನೇ ಮುಂದಿಟ್ಕೊಂಡು ಸಂವಿಧಾನದ ರಕ್ಷಣೆಗಾಗಿ ನಾವು ರಸ್ತೆಗಿಳಿತಾ ಇದ್ದೀವಿ, ಸಂವಿಧಾನದ ರಕ್ಷಣೆಗಾಗಿ. ಎಂಥ ವಿಪರ್ಯಾಸ ಇದು ನೋಡಿ. ಕಳೆದ 2-3 ಎಪಿಸೋಡ್ ಹಿಂದೆ ಮಾತಾಡಿದ್ದೀವಿ ನಾವು. ಏನು ಅಂತಂದರೆ, ಒಂದು SC ST ಸಮ್ಮೇಳನ ನಡೆಯುತ್ತೆ, ಸಮ್ಮೇಳನದಲ್ಲಿ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಲ್ಲಿ ಒಂದು ಧ್ಯೇಯವಾಕ್ಯ ಕೊಟ್ಟಿದ್ದಾರೆ. ಏನು ಅಂದರೆ, ಸ್ವಾಭಿಮಾನ ಸ್ವಾವಲಂಬನೆ ಇಲ್ಲದ ಮನುಷ್ಯ ಜೀವಂತ ಶವ ಇದ್ದಂಗೆ ಅಂತ. ಇದು ಮಾತು ಹೇಳಿರೋರು ಯಾರು, ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಇದನ್ನು ನಾವು ಮುಚ್ಚಿಟ್ಟೇ ಬಿಡ್ತೀವಿ. ಅಂಬೇಡ್ಕರ್ ಅವರು ಪುಸ್ತಕ ತೆಗೆದು ನೋಡಿದ್ರೆ ಈ ಥರ ಸಾವಿರಾರು ಉದಾಹರಣೆಗಳು ಸಿಗುತ್ತೆ. ಏನಾಗುತ್ತೆ, ನಮಗೆ ಅವಶ್ಯಕತೆ ಬಿದ್ದಾಗ ಒಂಥರ ಹೇಳೋದು, ಅವಶ್ಯಕತೆ ಇಲ್ಲದಾಗ ಅದನ್ನು ಮೂಲೆಗೆ ಸರಿಸೋದು. ಈ ಥರ ಮಾಡಿ ಮಾಡಿ ಏನಾಗಿದೆ, ನಮ್ಮ ದೇಶದಲ್ಲಿ ಸಂವಿಧಾನನ ದುಷ್ಟ್ರ ಕೈನಲ್ಲಿ ಸಿಗ್ತಕ್ಕಂಥ ಒಂದು ಆಟದ ವಸ್ತು ಆಗ್ಬಿಟ್ಟಿದೆ. ನೋಡಿ, ಎರಡು ಶಬ್ದಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ನಾನು. ಒಂದು ಸೋಷಿಯಲ್ ಜಸ್ಟಿಸ್, ಒಂದು ನ್ಯಾಚುರಲ್ ಜಸ್ಟಿಸ್. ಇಡೀ ಪ್ರಪಂಚ ಒಪ್ಕೊಂಡಿರೋದು ನ್ಯಾಚುರಲ್ ಜಸ್ಟಿಸು. ನಮ್ಮಲ್ಲಿ ಹಿಂದೂಗಳನ್ನ ಯಾಮಾರಿಸೋದಕ್ಕೋಸ್ಕರ ನಾವು ಹೇಳೋದು ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ರಿಸರ್ವೇಷನ್ ಕೊಡಬೇಕು, ರಿಸರ್ವೇಷನ್ ಕೊಡಬೇಕು. ರಿಸರ್ವೇಷನ್ನು ಇವತ್ತು ಹೇಳ್ತಾ ಇದ್ದೀನಿ, ಹಳೆ ಎಪಿಸೋಡಲ್ಲಿ ಹೇಳಿದ್ದೆ ನಾನು. ಯಾರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ, ಯಾರು ಕರ್ನಾಟಕದಲ್ಲಿ ಅನೇಕ ಬಾರಿ ಮಿನಿಸ್ಟರ್ ಆದರು, ಅವರಿಗೆ ಸುಮಾರು 5,000 ಕೋಟಿ ರೂಪಾಯಿನ ಆಸ್ತಿ ಇದೆ, ಅವ್ರಿಗೂ ರಿಸರ್ವೇಷನ್ ಬೇಕು. 5,000 ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ ಸ್ವಾಮಿ, ಅವ್ರಿಗೂ ರಿಸರ್ವೇಷನ್ನು. ರಸ್ತೆನಲ್ಲಿ ಕಸ ಕೊಡಿಸ್ತಾನೆ, ಅವ್ರಿಗೂ ರಿಸರ್ವೇಷನ್ ಕೊಡ್ತಲ್ಲ, ಅರ್ಥ ಇದೆ. ಏನು ಅಂದರೆ, ಇವರು ದೇಶದಲ್ಲಿ ಯಾರು ಮುಂದಾಳತ್ವ ವಹಿಸ್ಕೊಂಡ್ರು ರಿಸರ್ವೇಷನ್ ರಿಸರ್ವೇಷನ್ ಅಂದ್ಬಿಟ್ಟು, ಅವ್ರು ನಮ್ಮ ದೇಶನ ಭಿಕ್ಷಾಟನೆ ಪಾತ್ರೆ ಮಾಡ್ತಾ ಇದ್ದಾರೆ. 1, ನಮ್ಮ ದೇಶನ ಬನಾನ ರಿಪಬ್ಲಿಕ್ ಮಾಡ್ತಾ ಇದ್ದಾರೆ. 2, ನಮ್ಮ ದೇಶನ ಭಿಕಾರಿಗಳ ದೇಶ ಮಾಡ್ತಾ ಇದ್ದಾರೆ. 3, ನಮ್ಮ ದೇಶನ ಕರಪ್ಟ್ ದೇಶ ಮಾಡ್ತಾ ಇದ್ದಾರೆ. 4, ಹೀಗೆ ಎಣಿಸ್ತಾ ಹೋಗ್ಬೋದು. ಅದೇನಾಗುತ್ತೆ, 100 ಸಂಖ್ಯೆ ದಾಟ್ಬಿಡುತ್ತೆ. ಬನ್ನಿ, ಈಗ ನಾವು ಸೋಷಿಯಲ್ ಜಸ್ಟಿಸ್, ನ್ಯಾಚುರಲ್ ಜಸ್ಟಿಸ್ ಅಂತ. ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿದ್ರೆ ಪ್ರಪಂಚ ಒಪ್ಕೊಂಡಿರ್ತಕ್ಕಂಥ ತತ್ವ, ಹ್ಯುಮ್ಯಾನಿಟಿ, ಮಾನವತೆ, ಮಾನವೀಯ ಧರ್ಮಗಳು ಒಪ್ಕೊಂಡಿರ್ತಕ್ಕಂಥ ತತ್ವ. ಈ ಸೋಷಿಯಲ್ ಜಸ್ಟಿಸ್ ಅಂತ ಏನಿದೆ, ಇದೇ ಸಣ್ಣ ಪುಟ್ಟ ವ್ಯತ್ಯಾಸಗಳು. ಯಾವಾಗ ಕಾಂಪಿಟಿಷನ್ ಅಂತ ಬರುತ್ತೆ, ಯಾವಾಗ ನಾವೊಂದು ಸಮಾಜ ಅಂತ ಇದು ಮಾಡ್ತೀವಿ, ಮನುಷ್ಯನಲ್ಲಿ ತಲೆನೇ ಹೇಗಿದೆ, ಕಾಲು ಹಾಗಿದೆ, ನಮ್ಮಲ್ಲೇ ಆ ಥರ ಭಿನ್ನಾಭಿಪ್ರಾಯ ಇರಬೇಕಾದ್ರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರುತ್ತೆ. ಇದನ್ನು ಹೋಗಲಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಇದರಲ್ಲಿ ಅಮೇರಿಕಾದಲ್ಲಿ ನೀಗ್ರೋಗಳು, ಮತ್ತೆ ಇದ್ರಲ್ಲಿ ನೋಡ್ತೀವಿ ಟ್ರಂಪ್ ಕಾಲದಲ್ಲಿ ಸುಮಾರು ಗಲಾಟೆಗಳಾಯಿತು, ಅದನ್ನು ನೋಡ್ತೀವಿ ನಾವು. ಏನು ಅಂತಂದರೆ, ಪ್ರಪಂಚದಲ್ಲೇ ನಡೀತಾ ಇರತಕ್ಕಂಥ ಒಂದು ಯಾವುದೋ ಒಂದು ಸಮಾಜ ತಗೊಂಡ್ರು ಮೇಲ್ವರ್ಗ ಅಂತ ಇರುತ್ತೆ. ನಮ್ಮಲ್ಲೂ ಸಹ ನೋಡಿ, DC ತಹಶೀಲ್ದಾರ್ಗಳು ತಗೋತೀವಿ, ಅವ್ರ್ಯಾರು ರಸ್ತೆಯಲ್ಲಿ ಕ್ಲೀನ್ ಮಾಡ್ತಕ್ಕಂಥ ಒಂದು ಹೆಣ್ಮಗಳನ್ನ ಮಗಳನ್ನಾಗಲಿ ಮಗನಾಗಲಿ ಮದುವೆ ಆಗೋದಿಲ್ಲ, ಹೆಣ್ಣು ಕೊಟ್ಟು ತಂದು ಮಾಡೋದಿಲ್ಲ. ಇದನ್ನು ಹೋಗ್ಲಾಡ್ಸೋಕ್ಕಾಗಲ್ಲ, ಇದನ್ನು ಹೋಗ್ಲಾಡ್ಸಿ ಅಂತ ಹೇಳ್ಬೋದು ನಾವು. ರಾಜಕಾರಣಿ ವ್ಯಕ್ತಿಗಳು ಅಷ್ಟೇ, ತಮಗಿಂತ ಮೇಲಿರೋರು ನೋಡ್ಕೊಳಕ್ಕೆ ಹೋಗ್ತಾರೆ. ಇದು ಏನಾಗಿದೆ ಅಂತಂದರೆ, ದುಷ್ಟ ವ್ಯವಸ್ಥೆ, ಭ್ರಷ್ಟ ವ್ಯವಸ್ಥೆ ನಮ್ಮನ್ನು ಇದು ಮಾಡ್ತಾ ಇದೆ. ಆ ದೃಷ್ಟಿಯಿಂದ ನೋಡಿ, ನ್ಯಾಚುರಲ್ ಜಸ್ಟಿಸ್ ಮತ್ತು ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಅನ್ನೋದೇನಿದೆ, ನಮ್ಮನ್ನು ನಮ್ಮ ದೇಶವನ್ನು ಭಾಳ ಹಿಂದಕ್ಕೆ ಹಾಕಿದೆ. ಜಪಾನು ನಮ್ಮ ಜೊತೆನೇ ಅಣುಬಾಂಬ್ ಹಾಕಿ ಅವರು ಒಂದು ಸಿಸ್ಟಮ್ನ ಬಿಲ್ಡಪ್ ಮಾಡಿದ್ರು. ಅವರು ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ. ನಾವು 70 ವರ್ಷಗಳಲ್ಲಿ ನಾವು ಬಡ ದೇಶ, ನಮಗೆ ಭಿಕ್ಷೆ ಕೊಡಿ, ಭಿಕ್ಷೆ ಕೊಟ್ಟಿದ್ದು ಏನು ಮಾಡೋರು ಇವರು, 100 ರೂಪಾಯಿ ಭಿಕ್ಷೆ ಬಂತು ಅಂತ ಇಟ್ಕೊಳ್ಳಿ, 80% ಈ ಮೇಲ್ಗಡೆಯವರು ತಿಂದು ಹಾಕ್ಬಿಡೋರು ರಾಜಕೀಯ ವ್ಯಕ್ತಿಗಳು. ಇನ್ನು 10 ರೂಪಾಯಿನ ಖರ್ಚು ಮಾಡಿಬಿಟ್ಟು ಅದು ಖರ್ಚು ಮಾಡಿದ್ದೀವಿ, ಇದು ಖರ್ಚು ಮಾಡಿದ್ದೀವಿ ಅಂತ ಮತ್ತೆ ಭಿಕ್ಷಾ ಪಾತ್ರ ಇಟ್ಕೊಂಡೋಗ್ರು. ಇಂಥ ಪದ್ಧತಿಗೆ ಕೊನೆ ಹಾಡಬೇಕು ಅಂತಂದರೆ, ಬನ್ನಿ ನಾವು ನ್ಯಾಚುರಲ್ ಜಸ್ಟಿಸ್. ಏನು ನರೇಂದ್ರ ಮೋದಿಯವರು ಯಾಕೆ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ನಮಗೇನು 10% ರಿಸರ್ವೇಷನ್ ಕೊಟ್ಟಿದ್ದಾರೆ, ಈ 10% ರಿಸರ್ವೇಷನ್ ಸಾಲದು. ಯಾಕೆಂದರೆ ಮೇಲ್ವರ್ಗದ ಜಾತಿಗಳಲ್ಲಿ ಯಾರು 10% ಇದ್ದಾರೆ, ಇವರು ಸ್ವಾಮಿ 30%ಗಿಂತ ಹೆಚ್ಚು ಜನ ಬಡವರಿದ್ದಾರೆ. ಇವತ್ತೇನು 10% ರಿಸರ್ವೇಷನ್ ಕೊಟ್ಟಿದ್ದೀರಾ, ಸಾಲದು ಇದನ್ನು 30%ಗೆ ಏರಿಸಿ. ಆರ್ಥಿಕವಾಗಿ ಯಾರು ದುರ್ಬಲ ವರ್ಗದವರಿದ್ದಾರೆ,
ಇಡಬ್ಲ್ಯೂಎಸ್ಗೆ ಏನು ಸುಪ್ರೀಂ ಕೋರ್ಟ್ ಇವತ್ತು ಮಾನ್ಯತೆ ಕೊಟ್ಟಿದೆ, ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ತೀರ್ಮಾನಕ್ಕೆ ಏನು ಒಪ್ಪಿಗೆ ಕೊಟ್ಟಿದೆ, ಇದು ಸಾಲದು. 10% ಏನು ನಮಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ, ಅದನ್ನು 30%ಗೆ ಏರಿಸಬೇಕು. ಬನ್ನಿ, ಯಾರು ಮೇಲ್ವರ್ಗದಲ್ಲಿ ಬಡವರಿದ್ದಾರೆ ಅವ್ರಿಗೂ ಸಮಾನವಾಗಿ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋಣ. ಇದು ಏನು ಮೀಸಲಾತಿ ಬರುತ್ತೆ, ಇದು ಕೇವಲ ಎಜುಕೇಷನಲ್ಲಿ ಮತ್ತು ಉದ್ಯೋಗದಲ್ಲಿ. ಒಂದು ಇದನ್ನು ಹೇಳೋದಕ್ಕೆ ಇಷ್ಟಪಡೋದೇನು, ನಮಸ್ತೆ ಹಿಂದೂಸ್ತಾನ ಉದಯ ಮುಖಾಂತರ ಏನು ನಮಗೆ ಮೀಸಲಾತಿ ಇದೆ, ಕೇವಲ ಎಜುಕೇಷನಲ್ ಸಿಸ್ಟಮ್ಗೆ ಮಾತ್ರ ಇರಬೇಕು ಮೀಸಲಾತಿ, ಬೇರೆ ಎಲ್ಲಿಗೂ ಬೇಕಿರಲ್ಲ. ಉದ್ಯೋಗದಲ್ಲಿ ಮೀಸಲಾತಿ ಒಂದು ಸಾರಿ ರಿಸರ್ವೇಷನ್ ಕೊಟ್ಬಿಟ್ರೆ ಪ್ರಮೋಷನಲ್ಲಿ ಕೊಡೋದು ಬೇಕಿಲ್ಲ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.